Indian Languages. वेलकम बैक सचिव संपुट सभे आरंभ आगते ऑलरेडी सचिव आगमिस्ता सचिव संपुट सभे बळिक ऐदु ग्यारंटी घोषणे आगता जारी आगता एनेल्ला कंडीशन्स इरुत्ते अन्नोदक्के एल्लदक्कू कूड उत्तर सिगुत्ते हागाद्रे इडी राज्यदाद्यंत मात्रल्ल देशदाद्यंत आक्ति हागेने कुतूहलक्के कारण आगिरुवंत ई ग्यारंटी बग्गे जनर निरीक्षे एनु राज्यद जन एनेल्ल निरीक्षेगळन्न इट्टुकोंडिद्दारे अन्नोदर बग्गे डीटेल्स अन्न कोडोदक्के मंगळूरिनिंद किशन शेट्टि हागेने कलबुर्गियिंद अरुण कुमार कदम ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಮೊದಲದಾಗಿ ಕಿಶನ್ ಶೆಟ್ಟಿ ಈಗಾಗಲೇ ರಾಜ್ಯದ ಜನರ ಕುತೂಹಲ ನಿರೀಕ್ಷೆ ಇವತ್ತಿನ ಸಚಿವ ಸಂಪುಟದತ್ತ ನೆಟ್ಟಿದೆ ಏನೆಲ್ಲ ಘೋಷಣೆಗಳನ್ನ ಮಾಡುತ್ತಾರೆ ಜಾರಿ ಮಾಡುವಂತ ಹಿನ್ನೆಲೆಯಲ್ಲಿ ಕಂಡೀಷನ್ಸ್ ಬಗ್ಗೆ ಮಂಗಳೂರಿನ ಜನರ ನಿರೀಕ್ಷೆಗಳು ಏನೇನು ನವಿತಾ ಮಂಗಳೂರಿನ ಜನರಲ್ಲಿ ಕೂಡ ಸಾಕಷ್ಟು ನಿರೀಕ್ಷೆ ಇದೆ ಇಲ್ಲಿ ಎಲ್ಲವೂ ಕೂಡ ಬಿಜೆಪಿ ಬಂದ್ರೂ ಕೂಡ ಸರ್ಕಾರ ಏನು ಕೊಡುತ್ತೆ ಎಂಬ ನಿರೀಕ್ಷೆ ಜನರಲ್ಲಿ ಇರುವಂತದ್ದು ನಾನೀಗ ಮಂಗಳೂರಿನ ಕದ್ರಿಯಾ ಮಾರುಕಟ್ಟೆಯಲ್ಲಿ ಇದ್ದೇನೆ ನಮ್ಮ ಜೊತೆ ಬ್ರದರ್ ಹಿರಿಯ ನಾಗರಿಕರು ಸರ್ ಇವತ್ತು ಸಚಿವ ಸಂಪುಟ ಸಭೆ ಆಗ್ತಾ ಇದೆ ಐದು ಯೋಜನೆಗಳು ಜಾರಿ ಬಗ್ಗೆ ಸಾಕಷ್ಟು ನಿರೀಕ್ಷೆ ಇದೆ ನಿಮ್ಮ ನಿರೀಕ್ಷೆ ಏನಿದೆ ನಂದು ಒಂದೇ ವಿಚಾರ ಏನಂತ ಹೇಳಿದರೆ ಇದಕ್ಕಿಂತ ಮೊದಲು ಚುನಾವಣೆಗಳು ಆಗುವಾಗ ಪ್ರತಿಯೊಂದು ರಾಜಕೀಯ ಪಕ್ಷಗಳು ಅವರು ಇದು ಮ್ಯಾನಿಫೆಸ್ಟೋ ಅಂದರೆ ಚುನಾವಣೆಯ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡುತ್ತಾರೆ ಆದರೆ ಈವರೆಗೆ ಯಾರು ಕೂಡ ಪ್ರಣಾಳಿಕೆಗೆ ಏನೆಲ್ಲ ಭರವಸೆ ಕೊಟ್ಟಿದ್ದಾರೆ ಅಂತ ಹೇಳಿ ಯಾರು ಕೇಳಲಿಕ್ಕೆ ಹೋಗಲಿಲ್ಲ ಈ ಸಾರಿ ಈ ಐದು ವಿಚಾರಗಳನ್ನು ಹಿಡಿದು ಜನರು ಯಾಕೆ ಇಷ್ಟು ಮಾತಾಡ್ತಾರೆ ಅಂತ ಹೇಳಿ ನನ್ನ ಅನಿಸಿಕೆ ಅದರ ಜೊತೆಯಲ್ಲಿ ಇದರಲ್ಲಿ ಈಗಾಗಲೇ ಮುಖ್ಯಮಂತ್ರಿಯವರು ನನಗೆ ಯಾವುದೋ ಒಂದು ಪಕ್ಷಕ್ಕೆ ಅಂತ ಹೇಳಿ ನಾನು ಬೆಂಬಲವಾಗಿಲ್ಲ ನಾನೊಂದು ಸಾಮಾಜಿಕ ಹೋರಾಟಗಾರ ಮತ್ತೊಂದು ಸೋಷಿಯಲ್ ವರ್ಕರ್ ನನಗೆ ಯಾವುದೋ ಪಕ್ಷ ಇಲ್ಲ ಎಲ್ಲರೂ ಒಂದೇ ಯಾವ ಜಾತಿ ಧರ್ಮ ಕೂಡ ಇಲ್ಲ ನಾನು ಹೇಳುವುದು ಈಗ ನಿನ್ನೆ ಮೊನ್ನೆ ನಾವು ವಿವಿಧ ಮಾಧ್ಯಮಗಳಲ್ಲಿ ಕೇಳಿದ್ದೇವೆ ಮುಖ್ಯಮಂತ್ರಿಗಳು ಆದಷ್ಟು ಐದು ಭರವಸೆಗಳನ್ನು ಕೊಡುವ ಪ್ರಯತ್ನ ಮಾಡುತ್ತಾರೆ ಅದೇ ರೀತಿ ನಾನು ಹೇಳ್ತಾ ಇದ್ದೇನೆ ಕೇಂದ್ರ ಸರ್ಕಾರದಿಂದ ಕೂಡ 10 ವರ್ಷದ ಮೊದಲು ಬಹಳಷ್ಟು ಆಶ್ವಾಸನೆಗಳು ನಮಗೆ ಕೊಟ್ಟಿದ್ದರು ಅದರಲ್ಲಿ ಎಷ್ಟು ನಮಗೆ ಜನರಿಗೆ ಸಿಕ್ಕಿದೆ ಅಂತ ಹೇಳಿ ನಾವು ಇವತ್ತು ಆಲೋಚನೆ ಮಾಡಬೇಕು ಈಗ ಈ ಐದು ಯೋಜನೆಗಳ ಗ್ಯಾರಂಟಿಯ ಮೇಲೆ ಸರ್ಕಾರ ಬಂದಿರೋದು ಅಂತ ಹೇಳ್ತಾರೆ ಮಂಗಳೂರಿನ ಈಗ ಈ ನಾಗರಿಕರಾಗಿ ನಿಮ್ಮ ನಿರೀಕ್ಷೆ ನಾನು ಒಂದು 67 ವರ್ಷದ ಒಂದು ಹಿರಿಯ ನಾಗರಿಕನಾಗಿ ಹೇಳುವುದೆಂದು ಹೇಳಿದರೆ ಈ ಐದು ಅವರು ಭರವಸೆ ಕೊಟ್ಟದ್ದು ಒಂದು ವಾರದ ಮೊದಲು ಆದರೆ ಜನರು ಸುಮಾರು 1-2 ವರ್ಷದ ಮೊದಲೇ ಈ ನಮ್ಮ ಹಳೆಯ ಸರ್ಕಾರ ಮುಂಚಿನ ಸರ್ಕಾರ ಶ್ರೀ ಬೊಮ್ಮಾಯಿ ಅವರ ನೇತೃತ್ವದ ಸರ್ಕಾರಕ್ಕೆ ಜನರು ಬೇಸತ್ತು ಒಂದು ಬದಲಾವಣೆ ತರಬೇಕಂತೇಳಿ ಮೊದಲೇ ಆಲೋಚನೆ ಮಾಡಿದ್ದಾರೆ ಆದ ಕಾರಣ ನಾನು ಇವತ್ತು ಈ ಕಾಂಗ್ರೆಸ್ನವರು ಹೇಳಿದ ಐದು ಭರವಸೆಗೋಸ್ಕರ ಜನರು ಕಾಂಗ್ರೆಸ್ನನ್ನು ಗೆದ್ದು ತಂದಿದ್ದಾರೆ ಅಂತ ನಾನು ಹೇಳುವುದಿಲ್ಲ ನವಿತಾ ಇದು ಒಬ್ಬರು ಹಿರಿಯ ನಾಗರಿಕರ ಮಾತು ಒಟ್ಟಿನಲ್ಲಿ ಇಡೀ ರಾಜ್ಯದಲ್ಲಿರುವಂತೆ ಮಂಗಳೂರಲ್ಲಿ ಕೂಡ ಸಾಕಷ್ಟು ನಿರೀಕ್ಷೆಗಳಿವೆ ಈ ಐದು ಯೋಜನೆಗಳ ಬಗ್ಗೆ ಸರ್ಕಾರ ಅದನ್ನು ಯಾವ ರೀತಿಯಾಗಿ ಹೊರತರುತ್ತೆ ಅನ್ನೋದನ್ನು ಎಲ್ಲರೂ ಕೂಡ ಕುತೂಹಲದ ಕಿವಿಯಿಂದ ಕೇಳ್ತಾ ಇರುವಂಥದ್ದು ನವಿತಾ ಎಸ್ ಹಾಗೆ ಸಂಪರ್ಕದಲ್ಲಿರಿ ಇನ್ನು ಕಲಬುರ್ಗಿಯಿಂದ ಅರುಣ್ ಕದಂ ನೇರ ಸಂಪರ್ಕದಲ್ಲಿದ್ದಾರೆ ಅರುಣ್ ಕದಂ ಕಲಬುರ್ಗಿಯ ಜನರ ನಿರೀಕ್ಷೆಗಳು ಏನೇನು ಈಗ ಕಂಡೀಷನ್ಸ್ ವಿಚಾರ ಕೂಡ ಪ್ರಸ್ತಾಪ ಆಗ್ತಾ ಇದೆ ಜನ ಕಂಡೀಷನ್ಸ್ ಹಾಕಿದ್ರೆ ಒಪ್ಪಿಕೊಳ್ಳುವಂತಹ ಸಾಧ್ಯತೆ ಇದೆಯಾ ಹೌದು ನವಿತಾ ಏನಂತಂದ್ರೆ ಚುನಾವಣೆಗೂ ಮುಂಚೆ ಕಾಂಗ್ರೆಸ್ ಅನ್ನ ಭರವಸೆಯನ್ನ ನೀಡಿತು ಎಲ್ಲರಿಗೂ ಕೂಡ ಅಂದ್ರೇನು ಸಿಎಂ ಅಭ್ಯರ್ಥಿ ಆಗಿದ್ದಂತ ಸಿದ್ದರಾಮಯ್ಯ ಅವರು ಕೂಡ ನನಗೂ ಫ್ರೀ ಎಲ್ಲರಿಗೂ ಫ್ರೀ ನಿಮಗೆ ಎದುರುಗಡೆ ಕುಂತವ್ರಿಗೆ ಎಲ್ಲರಿಗೂ ಫ್ರೀ ಅಂತ ಹೇಳಿದ್ರು ಆದ್ರೆ ಈಗ ಒಂದು ಕಂಡೀಷನ್ಸ್ ಅನ್ನ ಅಪ್ಲೈ ಮಾಡ್ತಾ ಇದ್ರೆ ಇದರಿಂದಾಗಿ ಜನರಿಗೆ ಎಲ್ಲೋ ಒಂದ್ ಕಡೆ ಗೊಂದಲ ಆಗ್ತಾ ಇದೆ ಚುನಾವಣೆ ಮುಂಚೆ ಭರವಸೆಯನ್ನು ಕೊಟ್ಟಿದ್ದೆ ಬೇರೆ ಅದು ಆದ್ರೆ ಅಧಿಕಾರಕ್ಕೆ ಬಂದ ಮೇಲೆ ಏನು ಬದಲಾಗ್ತಾ ಇದಾರೆ ಅನ್ನೋ ಮಾತು ಕೂಡ ಹೇಳ್ತಾ ಇದ್ರೆ ಈಗ ಕರೆಂಟ್ ಬಿಲ್ ಬಗ್ಗೆ ಎರಡು ಯೂನಿಟ್ ಏನು ಫ್ರೀ ಕೊಟ್ಟಿದ್ರು ಆ ಫ್ರೀ ಯೂನಿಟ್ ಏನು ಕೊಡ್ತಾ ಇದ್ದಾರೆ ಅದ್ರ ಬಗ್ಗೆ ಮಾತಾಡಕ್ಕೆ ಜನ ಇದ್ದಾರೆ ಅಥವಾ ಮನೆ ಮಾಲೀಕರಿಗೆ ಕೊಡ್ಬೇಕಾ ಬಾಡಿಗೆದಾರರಿಗೆ ಕೊಡ್ಬೇಕಾ ಅಂತ ಹೇಳಕ್ಕೆ ಈಗ ಜನ ಇದ್ರೆ ಅವರನ್ನೇ ಮಾತಾಡ್ಸೋಣ ಸರ್ ಈಗ ಸರ್ಕಾರ ಒಂದು ರೂಲ್ಸ್ ಅನ್ನ ಫ್ರೇಮ್ ಮಾಡ್ತಾ ಇದೆ ಎರಡು ಯೂನಿಟ್ ಫ್ರೀ ಕೊಡ್ತೀನಿ ಅಂತಂದ್ರು ಈಗ ಅದನ್ನ ರೂಲ್ಸ್ ಮಾಡ್ತೀವಿ ಅದು ಯಾರಿಗೆ ಕೊಡ್ಬೇಕು ಯಾರಿಗೆ ಬೇಡ ಅನ್ನೋದ್ರ ಬಗ್ಗೆ ಅಂತ ಹೇಳ್ತಾರೆ ಸರ್ ಯಾವುದು ರೂಲ್ಸ್ ಮಾಡಬಾರದು ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಮೊದಲು ಏನ್ ಮಾತಾಡಿದ್ರು ಆ ಮಾತಿಗೆ ಅವರು ಬದ್ಧವಾಗಿರಬೇಕು ಗೊತ್ತಾಯ್ತು ಸರ್ ಎಲ್ಲರಿಗೂ ಫ್ರೀ ಕೊಡ್ಬೇಕು ಕೆಲವೊಂದು ನಿಗಮಗಳು 130 ನಿಗಮಗಳು ಇದಾವೆ ಕರ್ನಾಟಕದಲ್ಲಿ ಬಡ ಜನಕ್ಕೆ ಆ ನಿಗಮಗಳಿಂದ ಆದಾಯ ಹೋಗ್ತಿದೆ ಅಂತ ನಿಗಮಗಳು ಬಂದ ಮಾಡಿ ಆ ಉಳಿಕೆ ಅಮೌಂಟ್ ಇಂದ ಎಲ್ಲರಿಗೂ ಇವರು ಏನು ಐದು ಭರವಸೆಯನ್ನು ನೀಡಿದ್ದಾರೆ ಎಲ್ಲರಿಗೂ ಕೊಡಬೇಕು ಇವರು ಮಾತಾಡಕ್ಕಿಂತ ಮುಂಚೆ ಆಲೋಚನೆ ಮಾಡಬೇಕಾಗಿತ್ತು ನಾನು ವೀರಪ್ಪ ನಿಷ್ಠ ಇಂಜಿನಿಯರಿಂಗ್ ಕಾಲೇಜ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಈ ಮಾತು ಹೇಳತ್ತಿದ್ದೀನಿ 15,000 20,000 ಸ್ಯಾಲರಿ ಇರೋರಿಗೆ ಅತಿ ತೊಂದರೆ ಆಗ್ತೈತಿ ಇವರು ಏನು ಭರವಸೆ ನೀಡಿದ್ದಾರೆ ಎಲ್ಲರಿಗೂ ಕೊಡಬೇಕಂತೇಳಿ ನಾನು ಮನವಿ ಮಾಡ್ತೀನಿ ಸಿಎಂ ಸಿದ್ದರಾಮಯ್ಯ ಅವರಿಗೂ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ನಿಂಬಲ್ಲಿ 7,000 ಕೋಟಿ ಐತಲ್ಲ ಅದನ್ನು ಕೊಟ್ಬಿಟ್ರೆ ಗೌರ್ಮೆಂಟ್ಗೆ ಪ್ರತಿ ಎಮ್ ಎಲ್ ಎ ಬಲ್ಲಿ 100 ಕೋಟಿ ಆಸ್ತಿಯನ್ನು ಮುಟ್ಟುಗೋಲು ಮಾಡಿಬಿಟ್ಟು ಅವರನ್ನು ಅವ್ರ ಆಸ್ತಿಯನ್ನು ತೊಗೊಂಡ್ಬಿಟ್ಟು ಬಡವ್ರಿಗೆ ಅನ್ಸ್ರಿ ಬಡವ್ರಿಗೆ ಕೊಡ್ರಿ ನೀವು
अंत नलहेतनी न्यूज चानल नमु सपोर्ट प्रति हल्दी नूर नूर जन विधानसौध मे हाकलक ना तयारी निम्म न्यूज चानल नम सपोर्ट कर्नाटक आर्थिक कोरते भरोसे कर्नाटक आर्थिक कोरते तुम होते ना बेरवर बल दुड़ी अद्वन अर्थमको सीएम सिद्रामय्यवर डीके शिवकुमार इला परिस्थितिया तूगी डिसीजन एलिए को लोकसभा नर मत इवर डिसकंटिन्यू मबार्दू अंत नानिष्टपड़े हाँ सर इत तुम्हारे सी एम पूर्वली चुनाव पूर्वली ಯಾವುದೇ ಒಂದು ಮಾನದಂಡ ಇಲ್ಲದೆ ಎಲ್ಲರಿಗೂ ನನಗೂ ಪ್ರಿಯ ನಿನಗೂ ಪ್ರಿಯ ಅನ್ನುವಂತ ಮಾತು ಹೇಳಿದರು ಅಂತ ಅದರಿಂದ ಅವರು ನಡೆದಂತ ಮಾತಿಗೆ ತಾವು ಕೊಟ್ಟಂತ ಮಾತಿಗೆ ತಪ್ಪದೆ ನಡೆಯಬೇಕಾಗ್ತದೆ ಎಲ್ಲರಿಗೂ ಕೂಡ ನಾವು ಬಾಡಿಗೆದಾರ ಇದ್ದೀವಿ ಮಾಲಕರ ಓನರ್ ಎಲ್ಲೋ ಬೆಂಗಳೂರಲ್ಲಿ ಇದ್ದಾರೆ ಅವರು ಇದು ನೋಡ್ತೀವಿ ಅದು ನೋಡ್ತೀವಿ ಈ ದಿನ ಇದು ಮಾಡೋದು ನಾವು ಬಾಡಿಗೆದಾರ ನಾವು ಓಟ್ ಹಾಕಿದವರಲ್ಲ ಮಾಲಕ ಓಟ್ ಹಾಕಿಲ್ಲ ನಾವು ಇವೆಲ್ಲ ಇವರ ಗ್ಯಾರಂಟಿಗಳನ್ನು ನಂಬಿ ಬೇರೆ ಕಡೆ ಹಾಕೋರು ಇವತ್ತು ಎಲ್ಲರೂ ನಾವು ಒಮ್ಮತದಿಂದ ಇವತ್ತು ಕಾಂಗ್ರೆಸ್ಗೆ ಹಾಕಿದ್ದೇವೆ ಕಾಂಗ್ರೆಸ್ ಗೆಲುವು ತಂದು ಇವತ್ತು ಬಹುಮತ ಕಾಂಗ್ರೆಸ್ ಬಂದಿದೆ ತಾವು ಇದ್ದಂತ ತಾವು ಕೊಟ್ಟಂತ ಒಂದು ಸಮೀಕ್ಷೆ ಎಲೆಕ್ಷನ್ ಪೂರ್ವದಲ್ಲಿ ಒಂದು ಚುನಾವಣೆ ಪೂರ್ವದಲ್ಲಿ ಕೊಟ್ಟಂತ ಎಲ್ಲ ಒಂದು ಗ್ಯಾರಂಟಿಗಳನ್ನು ಅವರು ಪೂರೈಸಬೇಕು ಯಾವುದೇ ಮಾನದಂಡವನ್ನು ಇಡದೆ ಬಾಡಿಗೆದಾರರು ಮತ್ತು ಓನರ್ ಅದ ಯಾವುದು ಮಾನದಂಡ ಇಡದೆ ನಮಗೆ 200 ವಿದ್ಯುತ್ ಅನ್ನು ಫ್ರೀಯಾಗಿ ಕೊಡಬೇಕು ಅಂತ ನಾವು ಸಿಎಂ ಸಿದ್ದರಾಮಯ್ಯ ಅವರಿಗೆ ಮುಖ್ಯಮಂತ್ರಿಗಳಾದಂತ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮತ್ತು ಉಪಮುಖ್ಯಮಂತ್ರಿಗಳಾದಂತ ಡಿಕೆ ಶಿವಕುಮಾರ್ರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ಚುನಾವಣೆ ಪೂರ್ವದಲ್ಲಿ ನೀವು ಏನು ನಡೆಕೊಂಡಿದ್ದೀರಿ ನೀವು ಏನು ಪ್ರಾಮಿಸ್ ಮಾಡಿದ್ರಿ ಆ ಪ್ರಾಮಿಸ್ ಅಲ್ಲ ನೀವು ಗ್ಯಾರಂಟಿ ಸೈನ್ ಮಾಡಿ ಕೊಟ್ಟಿದ್ರಿ ಇಬ್ಬರದು ಕೂಡ ಸೈನ್ ಇದೆ ಅದು ತಪ್ಪು ಕೆಲವು ಜನ ಕೋರ್ಟಿಗೆ ಹೋಗ್ತಾರೆ ಅದು ಸೈನ್ ಮಾಡಬಾರದು ನೀವು ಇಬ್ಬರು ನಾವು ಗ್ಯಾರಂಟಿ 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 100 ಸಲ ಕಿವಿ ಇದಾಗಿ 100 ಸಲ ಸುಳ್ಳು ಹೇಳಿ ಒಂದು ಕಡೆ ಸತ್ಯ ಆಗ್ತಂತ ಆ ರೀತಿ ನಿಮ್ಮನ್ನು ನೋಡಿ ನೋಡಿ ಜನ ಇವತ್ತು ಕರ್ನಾಟಕ ಜನತೆ ನಿಮಗೆ ಓಟ್ ಹಾಕಿ ಬಹುಮತನ ಕೊಟ್ಟಿದ್ದಾರೆ ನೀವೆಲ್ಲ ಒಂದು ಜನರ ಒಂದು ಮನ್ನಣೆಯನ್ನು ಮೀರಿದ ಮಾಡಿ ಜನರು ನಿಮಗೆ ಕೊಟ್ಟಂತ ಒಂದು ಓಟಿನ ಅದರ ಇದಾ ಪ್ರತ್ಯುತ್ತರವಾಗಿ ನೀವು ಅವರಿಗೆ 100 ಯೂನಿಟ್ 200 ಯೂನಿಟ್ ಅನ್ನು ಫ್ರೀ ಕೊಡಬೇಕಂತ ಅವರಲ್ಲಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ ಈಗ ಹೇಳ್ತಿದ್ದಾರೆ ಸರ್ ಮೊದಲು ನೀವು ದುಡ್ಡು ಕಟ್ಟಬೇಕು ಅದಾದ ಮೇಲೆ ಮತ್ತೆ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಹಾಕ್ತೀನಿ ಅಂತ ಹೇಳ್ತಾರೆ ಅವರು ಅದು ಯಾವುದು ಕರೆಂಟ್ ಬಿಲ್ ಇಲ್ಲ ಯಾರು ಹಾಕ್ತಾರೆ ಸರ್ ತಾವೇ ಹೇಳಿದ್ದೀರಿ ಯಾರು ಬಿಲ್ ಕಟ್ಟುವಂಗಿಲ್ಲ ಜೂನ್ 1st ಅಥವಾ ನಮ್ಮ ಸರ್ಕಾರ ಏನು ಬರ್ತಿದೆ 24 ಗಂಟೆ ಒಳಗೆ ಇವು ಐದು ಗ್ಯಾರಂಟಿಗಳನ್ನು ನಾವು ಪೂರೈಸ್ತೀವಿ ಅಂತ ಅದರ ಪೂರ್ವದಲ್ಲಿ ಒಂದು ವಿಡಿಯೋ ಕೂಡ ಬಿಟ್ಟಿದ್ರು ಅದು ನೋಡಿ ಓಟ್ ಹಾಕಿದ್ದಾರೆ ಎಲ್ಲ ಜನ ಆ ವಿಡಿಯೋನ ನೋಡಿ ಇವತ್ತು ಬಿಜೆಪಿ ಹಾಕ್ತಕ್ಕಂಥವ್ರು ಕಾಂಗ್ರೆಸ್ಗೆ ಓಟ್ ಹಾಕ್ತಾರೆ ಅಲ್ಲೇ ಬಿಜೆಪಿ ನಮ್ಗೆ ಏನಿದೆ ಇದೊಂದು ಸಲ ಕಾಂಗ್ರೆಸ್ ಅವರು ಇಷ್ಟೆಲ್ಲ ಸತ್ಯವಾಗಿ ಹೇಳ್ತಾ ಇದ್ದಾರೆ ಸೈನ್ ಮಾಡಿ ಕೊಟ್ಟಿದ್ದಾರೆ ಇವರನ್ನು ಒಂದು ಸಲ ನಂಬೋಣ ಅಂತೇಳಿ ಇಡೀ ಒಂದು ರಾಜ್ಯದ ಜನತೆ ನಂಬಿ ಅವರಿಗೆ ನಾವು ಓಟ್ ಮಾಡಿದ್ದೀವಿ ಆದ್ದರಿಂದ ಅದು ಯಾವುದೂ ಇಲ್ಲ ತಾವು ಏನಿದೆ ಅದನ್ನು ಗ್ಯಾರಂಟಿ ಕೊಟ್ಟದ್ದನ್ನು ಪೂರೈಸಬೇಕಂತ ಅವರಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ಇನ್ನೊಬ್ಬರು ಯುವಕರ ಮಾತಾಡ್ಸೋಣ ಈಗ ಕರೆಂಟ್ ಬಿಲ್ ಬಗ್ಗೆ ಗೊಂದಲ ಉಂಟಾಗ್ತಾ ಇದೆ ಜನರಿಗೆ ಅದು ಬಾಡಿಗೆದಾರರಿಗೆ ಕೊಡಬೇಕಾ ಅಥವಾ ಓನರ್ ಕೊಡಬೇಕಾ ಅಂತ ಹೇಳಿ ಇಬ್ಬರಿಗೂ ಕೊಡಬೇಕು ಸರ್ ಓನರ್ಗೂ ಕೊಡಬೇಕು ಬಾಡಿಗೆದಾರರಿಗೂ ಕೊಡಬೇಕು ನೀವು ಯಾವ ತರದ್ದು ನೀವು ನಮಗೆ ಪ್ರಾಮಿಸ್ ಮಾಡಿದ್ರಿ ಮತ್ತೆ 200 ಯೂನಿಟ್ ನೀವು ಕೊಡ್ತೀನಿ ಅಂತ ನೀವು ಪ್ರಾಮಿಸ್ ಮಾಡಿದ್ರಿ ಅಂತಂದ್ರೆ ನೀವು ಎಲ್ಲರಿಗೂ ಕೊಡಬೇಕು ಯಾವುದೇ ತರದ್ದು ವಿಘ್ನವಾಗದೆ ನೀವು ಕೊಡಬೇಕು ಸರ್ ಇಲ್ಲ ಅಂತಂದ್ರೆ ಈ ತರ ಮೋಸ ಅಂದ್ರೆ ಪೂರ್ತಿ ಪಬ್ಲಿಕ್ ಎಲ್ಲ ಮೋಸ ಆಗುತ್ತೆ ಈ ತರ ಎಲ್ಲ ಹೇಳಿ ಮಾಡಿ ಯಾಕೆಂದ್ರೆ ನಾವು ನೀವು ಎಲ್ಲ ಈ ತರದ್ದೆಲ್ಲ ನೀವು ಪ್ರಾಮಿಸ್ ಗಳೆಲ್ಲ ಮಾಡಿದಿರಿ ಅಂತ ಹೇಳಿಬಿಟ್ಟು ನಾವು ಬಿಜೆಪಿ ವೋಟ್ ಹಾಕೋರು ನಾವು ಕಾಂಗ್ರೆಸ್ ಗೆ ವೋಟ್ ಹಾಕಿದೀವಿ ಕಾಂಗ್ರೆಸ್ ಗೆನೇ ಚೆನ್ನಾಗಿ ಮತಗಳಿಂದ ನಾವು ಆರಿಸಿ ತಂದಿದೀವಿ ಅದನ್ನ ನೀವು ಮಾಡಲೇಬೇಕು ಸರ್ ಇದು ಏನಂತಂದ್ರೆ ಕಲಬುರ್ಗಿ ಜನರ ಮಾತು ಬಾಡಿಗೆದಾರರು ಮತ್ತೆ ಮಾಲೀಕರು ಅನ್ನೋದ್ರ ಬಗ್ಗೆ ಭೇದ ಭಾವ ಮಾಡಬಾರದು ಎಲ್ಲರಿಗೂ ಕೂಡ ಫ್ರೀ ಅನ್ನ ಕೊಡಬೇಕು ಯಾಕಂತಂದ್ರೆ ಚುನಾವಣೆಗೆ ಮೊದಲು ಯಾರಿಗೆ ಬಾಡಿಗೆದಾರರಿಗೆ ಕೊಡ್ತೀವಿ ಅಥವಾ ಮಾಲೀಕರಿಗೆ ಕೊಡ್ತೀವಿ ಅಂತ ಹೇಳಿರಲಿಲ್ಲ ಆದ್ರೆ ಎಲ್ಲರಿಗೂ ಕೂಡ ನಾವು 200 ಯೂನಿಟ್ ಏನು ವಿದ್ಯುತ್ ಅನ್ನ ಫ್ರೀ ಆಗಿ ಕೊಡ್ತೀವಿ ಅಂತ ಹೇಳಿದ್ವಿ ಅದನ್ನ ಈಗ ನಡೆಸಿಕೊಡ್ಬೇಕು ಅನ್ನೋ ಮಾತು ಕೂಡ ಇಲ್ಲಿನ ಜನ ಹೇಳ್ತಾ ಇದ್ದಾರೆ ನವಿತಾ ಓಕೆ ಥ್ಯಾಂಕ್ ಯು ಅರುಣ್ ಕುಮಾರ್ ಕದಂ ಡೀಟೇಲ್ಸ್ ಗೆ ಹಾಗೆ ಕಿಶನ್ ಶೆಟ್ಟಿ ಥ್ಯಾಂಕ್ ಯು ಸೋ ಮಚ್ ಈಗ 13 ಬಜೆಟ್ ಅನ್ನ ಮಂಡಿಸಿ ಮತ್ತೆ ಬಜೆಟ್ ಮಂಡನೆಗೆ ಸಿದ್ಧ ಆಗ್ತಾ ಇರುವಂತಹ ಸಿದ್ದರಾಮಯ್ಯ ಅವರ ಆಡಳಿತದ ಕಾರ್ಯವೈಖರಿಯ ಹೊರೆಗಚ್ಚುವ ಸವಾಲು ಅಂತಾನೆ ಹೇಳಲಾಗ್ತಾ ಇದೆ ಈ ಒಂದು ಗ್ಯಾರಂಟಿಗಳ ಜಾರಿ ಈ ಹಿನ್ನೆಲೆ ಜನ ಕೂಡ ಬುದ್ಧಿವಂತರಿದ್ದಾರೆ ಈಗಾಗಲೇ ಮಾತನಾಡುವಾಗ ಜನರು ಹೇಳ್ತಾ ಇದ್ರು ಲೋಕಸಭೆ ಎಲೆಕ್ಷನ್ ಆದ್ಮೇಲೆ ಇವುಗಳನ್ನ ನಿಲ್ಲಿಸಬಾರದು ಅಂತ ಹೇಳಿ ಹಾಗಾಗಿ ಜನರಲ್ಲೂ ಕೂಡ ಒಂದಷ್ಟು ಅನುಮಾನ ಇದೆ ಇವರು ಎಲೆಕ್ಷನ್ ವರೆಗೆ ಮಾತ್ರ ಈ ಗ್ಯಾರಂಟಿಗಳನ್ನ ಕೊಡ್ತಾರಾ ಆನಂತರ ಇದನ್ನ ಸ್ಟಾಪ್ ಮಾಡ್ತಾರಾ ಅನ್ನುವಂತಹ ಅನುಮಾನ ಜನರಲ್ಲೂ ಇದೆ ಸೊ ಗ್ಯಾರಂಟಿ ಜಾರಿ ಕುರಿತು ಮಹತ್ವದ ಸಚಿವ ಸಂಪುಟ ಸಭೆ ಈಗಾಗಲೇ ಆರಂಭ ಆಗಿದೆ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸಂಪುಟ ಸಭೆ ಆರಂಭ ಆಗಿದ್ದು ಸಂಪುಟ ಸಭೆಯ ಹಾಲ್ಗೆ ತೆರಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಗ್ಯಾರಂಟಿಗಳಿಗೆ ಅಂತಿಮ ಮುದ್ರೆಯನ್ನ ಒತ್ತೋದಿಕ್ಕೆ ಮಹತ್ವದ ಸಭೆ ಆರಂಭ ಆಗಿದೆ ಆಲ್ಮೋಸ್ಟ್ 2-3 ಗಂಟೆಗಳ ಕಾಲ ಈ ಒಂದು ಸಚಿವ ಸಂಪುಟ ಸಭೆ ನಡೆಯಬಹುದು ಸಭೆಯ ನಂತರ ಯಾವ್ಯಾವ ಗ್ಯಾರಂಟಿಗಳು ಇವತ್ತು ಜಾರಿ ಆಗುತ್ತೆ ಗ್ಯಾರಂಟಿಗಳು ಜಾರಿ ಆಗೋದಕ್ಕಿರುವ ಮಾನದಂಡಗಳೇನು ಅಥವಾ ಷರತ್ತುಗಳು ಏನು ಅನ್ನೋದನ್ನ ಕೂಡ ಹೇಳಲಾಗುತ್ತೆ ಹಾಗಾಗಿ ಇಡೀ ರಾಜ್ಯದ ಜನರ ಚಿತ್ತ ಇವತ್ತಿನ ಸಚಿವ ಸಂಪುಟ ಸಭೆ ಆದ ನಂತರ
ಸಿಎಂ ಮಾತನಾಡುತ್ತಾರೋ ಅಥವಾ ಸಚಿವರುಗಳು ಇದರ ಬಗ್ಗೆ ಬ್ರೀಫ್ ಮಾಡುತ್ತಾರೋ ಅವರೆಲ್ಲರ ಮೇಲೆ ನೆಟ್ಟಿದೆ ಎಲ್ಲರೂ ಕಾಯ್ತಾ ಇದ್ದಾರೆ ಏನಾಗುತ್ತೆ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಯಾವ ರೀತಿಯಾಗಿ ಸರ್ಕಾರ ತಮ್ಮ ಗ್ಯಾರಂಟಿಗಳನ್ನು ಜಾರಿ ಮಾಡುತ್ತೆ ಅಂತ ಹೇಳಿ ಪ್ರಮುಖವಾಗಿ ಇವತ್ತಿನ ಈ ಒಂದು ಸಭೆ ಇದೆಯಲ್ಲ ಬಹಳ ಮಹತ್ವವನ್ನ ಪಡೆದುಕೊಂಡಿದೆ ಗ್ಯಾರಂಟಿಗಳಿಗೆ ಅಂತಿಮ ಮುದ್ರೆಯನ್ನ ಒತ್ತುವಂತ ಒಂದು ಮಹತ್ವದ ಸಭೆ ಈ ಸಭೆಯಲ್ಲಿ ಸಚಿವರುಗಳ ಜೊತೆ ಎಲ್ಲಾ ಒಂದು ಐದು ಗ್ಯಾರಂಟಿಗಳ ಬಗ್ಗೆ ಚರ್ಚೆಯನ್ನ ಮಾಡುತ್ತಾರೆ ಎಲ್ಲಾ ಸಚಿವರ ಮಾಹಿತಿಯನ್ನ ಪಡೆಕೊಳ್ಳುತ್ತಾರೆ ಅವರಿಂದ ಸಲಹೆಗಳನ್ನು ಪಡೆಕೊಳ್ಳುತ್ತಾರೆ ಸಲಹೆಗಳನ್ನ ಪಡೆಕೊಂಡು ಐದು ಗ್ಯಾರಂಟಿಗಳು ಇವತ್ತೇ ಜಾರಿ ಆಗುತ್ತಾ ಅಥವಾ ಮೂರು ಜಾರಿ ಮಾಡಿ ಇನ್ನು ಉಳಿದ ಎರಡನ್ನ ಮುಂದಿನ ದಿನಗಳಲ್ಲಿ ಜಾರಿ ಮಾಡುವಂತ ನಿರ್ಧಾರ ಕೈಗೊಳ್ಳುತ್ತಾರಾ ಕಾದು ನೋಡಬೇಕು ಮತ್ತಷ್ಟು ಅಪ್ಡೇಟ್ಸ್ ನೋಡೋಣ ಬ್ರೇಕ್ ಆದ್ಮೇಲೆ